ಎಲ್ರಿಗೂ ನಮಸ್ಕಾರ. ಬಹಳ ಮುಂದೆ ಬಂದಿದ್ದೀನಿ ಅಂತ ನನಗೆ ಬಿದ್ದ್ಬಿಡ್ತೀನಿ ಅಂತ ಭಯ. ಸಿಂಗಾ ಬಗ್ಗೆ ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ಹೃದಯ ತುಂಬಿ ಮಾತನಾಡಿದ್ದಾರೆ, ಮನಸ್ಸಿನಿಂದ ಮಾತನಾಡಿದ್ದಾರೆ. ಮೊದಲನೇದಾಗಿ ಸಿಂಗಾ ಚಿತ್ರಕ್ಕೆ ನನಗೆ ಪಾತ್ರ ಕೊಟ್ಟಿದ್ದಕ್ಕಾಗಿ, ಈ ಚಿತ್ರದ ನಿರ್ಮಾಪಕ ಉದಯ್ ಮೆಹ್ತಾರ್ ಅವರಿಗೆ ಮತ್ತು ವಿಜಯ್ ಕಿರಣ್ರವರಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ. ಉದಯ್ ಮೆಹ್ತಾ ಬಗ್ಗೆ ಎಲ್ಲರೂ ಪ್ಯಾಸಿನೇಟ್ ಅಂಥೇಳಿ ಒಂದು ಪದವನ್ನು ಬಳಸಿದ್ರು. ನಾನು ಯಾವಾಗಲೂ ನನ್ನ ಎಲ್ಲ ಚಿತ್ರಗಳ ನಿರ್ಮಾಪಕರನ್ನು ತಾಯಿ ಸ್ಥಾನದಲ್ಲೇ ಹೋಲಿಸ್ತೀನಿ. ಆದರೆ ಇಲ್ಲಿ ಉದಯ್ ಮೆಹ್ತಾರವರು ಅವರು ಯಾಕೆ ವಿಶೇಷವಾಗ್ತಾರೆ ಅಂತಂದರೆ, ಒಂದು ದಿವಸ ಕೂಡ ಯಾರಿರ್ತಾರೋ ಇರೋದಿಲ್ವೋ ಅಂದರೆ ಸೆಟ್ಗೆ ಮೊದಲನೇ ಸಾರಿ ಮೊದಲನೇದಾಗಿ ಬರೋರು ಉದಯ್ ಮೆಹ್ತಾರವರು. ಅವರು ಬಂದು ನಿಂತು ಮತ್ತು ಪ್ಯಾಕಪ್ ಆದಮೇಲೆ ಕೊನೆಗೆ ಹೋಗೋರು ಕೂಡ ಉದಯ್ ಮೆಹ್ತಾರವರು. ಅಂದರೆ ಎಲ್ಲರಿಗೂ ಎಲ್ಲದನ್ನು ನೋಡಿ, ಎಲ್ಲ ಅನುಕೂಲಗಳನ್ನು ನೋಡಿ, ಮತ್ತು ಪಿಕ್ಚರ್ ಬಗ್ಗೆ ಅಂದರೆ ಯಾವತ್ತೂ ಅವ್ರ ಜೊತೆ ಮಾತನಾಡ್ತಿರುವಾಗ ಬರೀ ಸಿನಿಮಾ ಸಿನಿಮಾ ಸಿನಿಮಾ, ಎಂಟರ್ಟೈನ್ಮೆಂಟ್ 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 ಬಂದಂಗೆ ಸಿನಿಮಾ 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 ಬಗ್ಗೆ. ಅಂದರೆ ಯಾವುದಾದ್ರೂ ಕೆಲಸ ಮಾಡುವಾಗ ಅದನ್ನು ಭಕ್ತಿಯಿಂದ ನೋಡಿದ್ರೆ ಮಾತ್ರ 100% ಕೊಡೋಕ್ಕೆ ಸಾಧ್ಯ. ಬಹುಶಃ ನಿಮ್ಮ ಎಲ್ಲ ಸಿನಿಮಾದ ಸಕ್ಸಸ್ ಬಹುಶಃ ಅದರಲ್ಲೇ ಇದೆ. ನೀವು ಮಾಡುವ ಎಲ್ಲ ಕೆಲಸವನ್ನು ಭಕ್ತಿಯಿಂದ ಗೌರವದಿಂದ ಶ್ರದ್ಧೆಯಿಂದ ಮಾಡ್ತೀರಿ, ಅಲ್ಲಿ ನಿಮ್ಮ ಯಶಸ್ಸು ಖಂಡಿತವಾಗ್ಲೂ ಇದೆ. ಇನ್ನು ವಿಜಯ್ಕರ್ ಕಿರಣ್ರವರು, ಶೂಟಿಂಗ್ ಮಾಡಿದ್ದೇ ಗೊತ್ತಾಗಿಲ್ಲ ಸರ್, ಸತ್ಯ ಹೇಳ್ತೀನಿ. ಒಂದು ಸರಿ ಕೂಡ ನಮಗೆಲ್ರಿಗೂ ಅಯ್ಯೋ ಸುಸ್ತಾಯಿತು, ಬೇಜಾರಾಯಿತು, ಪ್ಯಾಕಪ್ ಮಾಡಿಬಿಡ್ತು. ಯಾಕಂದರೆ ನನಗೆ ಇಷ್ಟವಾದ ಒಂದು ಪದ ಅಂದರೆ ಚಿತ್ರೀಕರಣ ನಡಿಬೇಕಾದ್ರೆ ಪ್ಯಾಕಪ್. ಪ್ಯಾಕಪ್ ಅಂದ್ಬಿಟ್ರೆ ನನಗೇನೋ ಒಂಥರ ರಜಾ ಕೊಟ್ಟಾಗೆ. ಇಲ್ಲ, ನನ್ನ ಇನ್ನೊಬ್ಬ ದೊಡ್ಡ ಮಗ ಇದ್ದಾನೆ, ಸುಲ್ತಾನ್ ಆಫ್ ಕರ್ನಾಟಕ. ನಾನು ನೀ ಪ್ಯಾಕಪ್ ಅಂದಮೇಲೆ ಹೋಗ್ತೀಯ ಮಗ, ನನ್ನ ಪಾ ಅಂದ ತಕ್ಷಣ ಊಟ ಹೋಗಿರ್ತೀನಿ, ಅಪ್ಪ ಅಂದ ತಕ್ಷಣ ಎಲ್ಲೋ ರೂಮಲ್ಲೋ ಮನೇಲೋ ಇದ್ದುಬಿಟ್ಟಿರ್ತೀವಿ. ಚೋ ಅದೆಲ್ಲ ಏರ್ಪಡಿಸ್ ಮುಗಿದೆ. ಇವಾಗ ನಾನು ಸುಮ್ಮನೆ ಇರುವ, ನಾನು ಮಾತಾಡ್ಬೇಕಾದ್ರೆ ಮತ್ತೆ. ವಿಜಯ್ ಕಿರಣ್ ಒಂದು ಚಿಕ್ಕ ಸ್ಟ್ರೈನ್ ಕೂಡ ಕೊಡಲಿಲ್ಲ ಆರ್ಟಿಸ್ಟ್ಗಳಿಗೆ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ನಮಗೆಲ್ಲ ಒಂಥರ ಪಾತ್ರ ಮಾಡಬೇಕಾದ್ರೆ ನಮಗೆ ನಮ್ಮತನ ಅಂದರೆ ನೀವು ಏನು ಪಾತ್ರ ಮಾಡ್ತೀರಿ ಅಂತೇಳಿ ನಮ್ಗೆ ಫ್ರೀ ಬಿಡ್ತಾ ಇದ್ರು. ಅಂದರೆ ಎಲ್ಲೂ ಬಂದು ಹೀಗೆ ಹಾಗೆ ಅಂತ ಹೇಳ್ತಾರೆ, ಎಲ್ಲಾದರೂ ಒಂದು ಚೂರು ನಮಗೆ ತಪ್ಪಿದ್ರೆ ಅಲ್ಲಿ ಬಂದು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಹೇಳಿದಾಗ ಹೇಳೋರು. ಥ್ಯಾಂಕ್ ಯು ವಿಜಯ್ ಕಿರಣ್ ಸರ್, ಇದು ಇದರಲ್ಲಿ ಕೂಡ ನಿಮ್ಮ ಯಶಸ್ಸು ಕಾಣ್ತಾ ಇದೆ, ಮತ್ತು ಆ ಕೆಲಸ ತುಂಬ ಚೆನ್ನಾಗಿ ಬಂದಿದೆ ತೆರೆ ಮೇಲೆ ಅನ್ನೋದು ಕೂಡ ಅದು ಸಾಕ್ಷಿ. ಈ ಚಿತ್ರದಲ್ಲಿ ವಿಜಯ್ ಕಿರಣ್ ಅಷ್ಟೇ ಅಲ್ಲ, 4 ಜನ ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಏನು ಈ ಚಿತ್ರ, ಡೈರೆಕ್ಟ್ರ್ ಬರೀ ಒಬ್ಬರೇ ವಿಜಯ್ ಕಿರಣ್ ಅಂದ್ಕೊಂಡಿದ್ವಿ, 4 ಜನ ಡೈರೆಕ್ಟ್ರ್ ಇದ್ದಾರೆ ಅಂದರೆ ಎಸ್, ಅವರೆಲ್ಲರೂ ಹಾಡು ಬರೆಯುವ ಮೂಲಕ. ನಮ್ಮ ಭರ್ಜರಿ ಚೇತನ್ 2 ಹಾಡುಗಳನ್ನ ಬರೆದಿದ್ದಾರೆ, ಕವಿರಾಜ್ ನಿರ್ದೇಶಕರು ಅವರು 2 ಹಾಡುಗಳನ್ನು ಬರೆದಿದ್ದಾರೆ, ಮತ್ತು ಪ್ರೇಮ್ ಅವರು ಹಾಡು ಹೇಳಿದ್ದಾರೆ ಅಮ್ಮ ಸಾಂಗನ್ನು. ಆ ಹಾಡನ್ನು ಬರೆದವರು ಎಗೇನ್ ಡೈರೆಕ್ಟರ್ ನಾಗೇಂದ್ರ ಪ್ರಸಾದ್ ಅವರು. ಈ ರೀತಿ 4 ನಿರ್ದೇಶಕರ ಕೆಲಸ ಈ ಚಿತ್ರದಲ್ಲಿದೆ, ಅದು ಕೂಡ ತುಂಬ ಶ್ರೀಮಂತವಾಗಿ ಮಾಡಿದೆ. ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕರು ಧರ್ಮ ಅಲ್ಟಿಮೇಟ್, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಪ್ರತಿಭೆ, ನಮ್ಮ ಪ್ರತಿಭೆಗಳು, ಮತ್ತು ಇಲ್ಲಿನ ಈ ಹಾಡು ಎಲ್ಲಿಗೆ ದರ್ಶಕ ಅಪ್ಪು ನೀನು ಹೇಳಬೇಕು, ಎಲ್ಲೆಲ್ಲೋ ನಾನೆಲ್ಲೋ ವಾರಣಾಸಿ ಪ್ರಚಾರ ಮಾಡ್ತಿದ್ದೆ, ಶಾನೆ ಟಾಪಾಗೊಳ್ಳಿ ಎಲ್ಲಿ ಬರ್ತಾ ಇದೆ, ಇಲ್ಲಿ ಏನು ಕನ್ನಡ ಸಾಂಗ್ ಕೇಳ್ದಂಗೆ ಆಗ್ತಿದೆಯಲ್ಲ ಅಂತೆ. ಉದಯ್ ಸರ್ ನಾನು ಅಲ್ಲಿಂದ ಫೋನ್ ಮಾಡಿದ್ದೆ, ಏನು ಸರ್ ವಾರಣಾಸಿಯಲ್ಲಿ ಶಾನೆ ಟಾಪಾಗೊಳ್ಳಿ ಅಂತ ಹಾಕ್ಕೊಂಡು ಓಡಾಡ್ತಾರೆ, ಅವ್ರಿಗೆ ಅರ್ಥನೇ ಆಗ್ತಿರ್ಲಿಲ್ಲ ಲಿರಿಕ್ಕು, ಆದರೂ ಹಾಡಾಕಿದ್ರು. ಅಷ್ಟು ಇದಾಗಿ ಫೇಮಸ್ ಆಗಿತ್ತು ಧರ್ಮಾರವರೇ, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಂದರೆ, ನನಗೆ ಮೇಘನ ಹಾಡೋದ್ರ ಬಗ್ಗೆನೇ ಗೊತ್ತಿರಲಿಲ್ಲ. ನನಗೆ ಈ ಪಿಕ್ಚರಲ್ಲಿ ಮೇಘನ ಈ ಹಾಡನ್ನು ಹಾಡ್ತಿದ್ದಾಳೆ ಅಂದಾಗ ಮೇಘನ ಹಾಡ್ತಿದ್ದಾರಾ, ಅವರು ಹಾಡಿದಾರಾ, ನನಗೆ ಅವರು ಹಾಡಿದ್ದು ಮುಂದೆ ಗೊತ್ತಿರಲಿಲ್ಲ ನನಗೆ. ಮುಂಚೆ ಹಾಡುಗಳನ್ನು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅದಾದಮೇಲೆ ನನ್ನ ಕೋಸ್ಟಾರ್ಗಳು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದರಲ್ಲೂ ಎಕ್ಸ್ಪೆಷಲಿ ಕೆಆರ್ಪೇಟೆ ಶಿವರಾಜ್, ಅಪ್ಪಟ ಪ್ರತಿಭೆ. ನಮ್ಮ ಮೈಸೂರಿನ ಮಣ್ಣಿನ ಇನ್ನೊಂದು ಪ್ರತಿಭೆ ಅಪ್ಪು, ಇವನು ಶಿವ, ಅಯ್ಯೋ ಭಾಳ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ, ಖಂಡಿತ ನೀನು ಸಿನಿಮಾ ನೋಡಬೇಕು, ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ. ಅದಾದಮೇಲೆ ನಮ್ಮ ಅದಿತಿ ಪ್ರಭುದೇವ, ಭಾಳ ಮುದ್ದಾದ ಹುಡುಗಿ, ಎಗೇನ್ ಅವಳು ಹೊಸಬಳು ಅಂತ ಅನಿಸೋದೇ ಇಲ್ಲ. ಅಂದರೆ ಹಪಾಪಿ ಇದೆ ಅವಳಲ್ಲಿ, ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ ಎಲ್ಲರ ಹತ್ರನೂ ಮಾತಾಡ್ತಾ ಎಲ್ಲರ ಹತ್ರ ಖುಷಿ ಖುಷಿಯಾಗಿರ್ತಾ. ಐ ಥಿಂಕ್ ಯು ಹ್ಯಾವ್ ಎ ವೆರಿ ಬ್ರೈಟ್ ಫ್ಯೂಚರ್ ಅದಿತಿ.
ಯಾಕಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಹೆಣ್ಣು ಮಕ್ಕಳು ಹೀರೋಯಿನ್ಗಳು ಕಡಿಮೆ ಕಡಿಮೆ ಅನ್ನುವಾಗ ಭಾಳ ಏನು ಹೇಳ್ಬಿಡ್ಬೇಕು, ಆಮೇಲೆ ಏನು ಮಾತಾಡ್ತಿದ್ಯಾ ನೀನು? ಅದಿತಿ ನಮ್ಮ ಕನ್ನಡಕ್ಕೆ ಹೊಸ ಪ್ರತಿಭೆ ಆಗ್ತಾಳೆ, ಹೊಸ ನಾಯಕಿ ಸಿಕ್ಕಿದಾಳೆ ನಮಗೆ ಅಂತ ಒಂದು ಉತ್ತರವಾಗಿ ಸಿಗ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿರಂಜೀವಿ ಸರ್ಜನ ಪಾ, ಇದು ಮಗು ಮಗುವೂ ಅಲ್ಲ, ಅತ್ಲಾಗೆ ದೊಡ್ಡವನು ದೊಡ್ಡವನು ಅಲ್ಲ, ಏನಂತ ಕರಿಬೇಕು ಅನ್ನೋದೇ ಗೊತ್ತಾಗಲ್ಲ ಇವನನ್ನು. ಹೇಳಿದ್ರಲ್ಲ ಎಲ್ಲರೂ ಈಸಿ ಮಾಡಿಬಿಟ್ರು ನನಗೆ ಫಸ್ಟ್ ಪಿಕ್ಚರಲ್ಲಿ. ನನ್ನ ನಮ್ಮ ಖಳನಾಯಕ ರವಿಶಂಕರ್ ಮಗನ ಪಾತ್ರ ಮಾಡಿದ್ದಾನೆ ಅಪ್ಪು. ಎಷ್ಟು ಮುದ್ದು ಅಂದರೆ ಇದು ಎಲ್ಲನೂ ಬರುತ್ತೆ, ಏನು ಬರದೇ ಇರೋ ಥರ. ಅಮ್ಮ ಬತ ಬತ ಏನು ಫಸ್ಟಿಗೆ ಬರೋದು ಬರದೇ ಈ ನನ್ನ ಮಗ ಲೇಟು. ಆದರೆ ಎಲ್ಲರೂ ಎಲ್ಲ ಏನು ಕೆಲಸನೇ ಮಾಡ್ತಿಲ್ಲ ಅನ್ನೋ ಥರ ಬರೋ, ಏನು ಮಾತಾ ಏನು ಮಾಡ್ತಾಯಿಲ್ವ ಏನು ಮಾಡ್ತಾನೆ ಅನ್ಕೊಂಬತ್ತಾನೆ ಅವನು. ಎಲ್ಲ ಅವ್ನು ಬರೋಷ್ಟು ಸೀನ್ ಪಾಪ ಮುಗಿಸ್ಬಿಟ್ರು ಅವರು ರವಿಶಂಕರವರು, ಸುಮ್ಮನೆ ಅವನು ಪೋಷಕ್ ಮಾತ್ರ ಬರೋದನ್ನು. ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂದರೆ ಆ ಮೀಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಷಣವಾಗಿದ್ದ ಅಂದರೆ ಆ ಮೀಸೆಯನ್ನು ತೆಗೆದ ತಕ್ಷಣ ನಮಗೇನೋ ಅವನಲ್ಲಿ ಕಳ್ಕೊಂಬಿಟ್ವಿ ಅನ್ನೋ ಥರ ಆಯಿತು. ಅವನು ಅಪ್ಪು ಕೂಡ ಎಷ್ಟು ಚೆನ್ನಾಗಿ ಮುದ್ದ ಕೆಡದೆ ಎಷ್ಟು ಸಣ್ಣ ಆಗಿದೆಯಾ ಅಂತ. ಸಣ್ಣ ಆಗಬೇಕು ಮಗ, ನೀನು ಅಂತಾರ ಆದರೆ ಅಷ್ಟೇ, ನೀನು ನನ್ನ ಪೇರ್ ಮಾಡಬೇಕಾಗ್ತದೆ. ಅದರಿಂದ ಅವನು ಆಗ್ತಾನೆ ಆಗ್ತಾನೆ. ಮೇಘನ ಮದುವೆ ಆದಮೇಲೆ ಮುದ್ದಾಗಿ ಸಾಕಿ ಸಾಕಿ ಹಂಗೆ ಆಗ್ಬಿಟ್ಟವನು ಇಷ್ಟ. ಅದರಿಂದ ಅವನು ಖಂಡಿತ ಆಗ್ತಾನೆ. ಸಿನಿಮಾ ಓವರಾಲ್ ಆಗಿ ನಂಗೆ ನೋಡಿದವರು ಎಲ್ಲರೂ ಹೇಳಿದ್ದಾರೆ ಅಂದರೆ ಇಟ್ಸ್ ಎ ಟೋಟಲ್ ಪ್ಯಾಕೇಜ್ ಆಫ್ ಕಮರ್ಷಿಯಲ್ ಮಾಸ್ ಸಿನಿಮಾ. ಅಂತಂದರೆ ನಮ್ಮಲ್ಲಿ ಇವಾಗ ಬ್ರಿಡ್ ಸಿನಿಮಾ ಆ ಸಿನಿಮಾ ಈ ಸಿನಿಮಾ ಅಂತ ಬಂದರೆ ಅಂದರೆ ಪೂರ್ತಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ನೋಡಿ ಹೊರಗಡೆ ಬರುವಾಗ ಅಬ್ಬಾ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಫೀಲಿಂಗ್ ಕೊಡೋ ಸಿನಿಮಾ ಸಿಂಗ. ಸಿಂಗ ಒಂದು ದೊಡ್ಡ ಯಶಸ್ಸು ಕಾಣಿಸ್ಬೇಕು. ಹಾಗೆ ಉದಯ ಮೆಹ್ತಾರವರು ಎಲ್ಲ ಚಿತ್ರಗಳು ಕೂಡ ಅವರಷ್ಟೇ ಭಕ್ತಿಯಿಂದ ಮಾಡ್ತಾರೆ, ಅವ್ರಿಗೆ ಯಶಸ್ಸು ಸಿಗಲಿ, ಒಳ್ಳೆ ಪ್ರೊಡ್ಯೂಸರ್ ಆಗಲಿ. ಮತ್ತು ಈ ಚಿತ್ರಕ್ಕೆ ವಿಶ್ ಮಾಡಿದ ನಮ್ಮ ಎಲ್ಲ ಪ್ರೊಡ್ಯೂಸರ್ಗಳು ಇಲ್ಲ ದೊಡ್ಡ ದೊಡ್ಡ ಅವರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ. ನಮ್ಮ ಮಹೇಶ ಬಂದಿದ್ದಾನೆ, ತರುಣ್, ನಮ್ಮ ಸಾರಿ ಹೆಬ್ಬುಲಿ, ಉಮಾಪತಿಯವರು ಉಮಾಪತಿಯವರು ನಮ್ಮ ಬಿ ಜೆ ಪಿನೇ. ಈಗೆಲ್ಲ ನೋಡಿ ಇಡೀ ದೇಶದಲ್ಲೇ ಬಿ ಜೆ ಪಿ, ಕ್ಷಮಿಸಿ ನಾನು ತಿರ್ಗಾ ರಾಜಕೀಯ ಮಾತಾಡೋಕ್ಕೆ ಮೊದಲು ನಮ್ಮ ರಾಜ್ಯದಲ್ಲೂ ಬಿ ಜೆ ಪಿ ಬರ್ತದೆ. ಉಮಾಪತಿ ಡೆಫಿನೆಟ್ ಆಗಿ ಬಿ ಜೆ ಪಿ, ನಮ್ಮ ಅಪ್ಪ ಕೂಡ ಬಿ ಜೆ ಪಿ. ಆದ್ದರಿಂದ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಸಿಂಗ ನೋಡಿ ಆನಂದಿಸಿ. ಒಂದು ದೇಶದ ಸಿಂಗ ಇದೆ, ಒಂದು ರಾಜ್ಯದ ಸಿಂಗ ಬರ್ತಾ ಇದೆ. ಈ ಸಿಂಗ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ, ನೋಡಿ ಆನಂದಿಸಿ ಆಶೀರ್ವದಿಸಿ. ನಮಸ್ಕಾರ.